ಒಲೆ ಹೊತ್ತಿಸುವ ಕಾರ್ಯಕ್ರಮ. ಒಲೆ ಹೊತ್ತಿಸಕ್ಕೆ ಬೇಕಾದ ವಸ್ತುಗ ಎರಡು ಕಮ್ಮನ ತಟ್ಟೆ, ಚೂರು ಮಡ್ಲ ಕಾಯಿ ಚೆಪ್ಪು, ಹಂಗೆ ಕಿಚ್ಚೊತ್ತಿಗೆ ಬೆಂಕಿ ಪಟ್ಟಣ. ಇಷ್ಟಿದ್ದರೆ ಕಿಚ್ಚೊತ್ತದು ಅಂತ ಹೆಂಗೆ ಹೇಳ್ದು? ಇದು ಮಳ್ಗಾಲ ಬೇರೆ, ಗಾಳಿ ಮಳೆ ಬರ್ತೊಟ್ಟು. ಮಳ್ಗಾಲ ಹಿಡಿಯಕ್ಕೆ ಮುಂದೇನೆ ಸೌದೆ ಅಟ್ಟಿ ಅಲ್ದಲ್ದು. ಬಿಸಿ ಇರ್ಲಿತ್ತ ಅಕ್ಕಿ ಗೋಣಿ ಚೀಲ, ಗೋಧಿ ಬುಸ ಚೀಲ ಮುಚ್ಚಳ್ದು. ವರ್ಷದ ಸುರೂನ ಗಾಳಿ ಮಳೆಯಿಂದ ಚೆಂಡಿ ಆದರ ಮಾತ್ರ ತಪ್ಪಿಸಿಕೆ ಭಂಗ. ಹನಿ ಸ್ಕ್ವಾಟ್ ಔಟ್ ಕಂಡದೆ, ಕಿಚ್ಚಿ ಹೊತ್ತಿಲ್ಲೆ. ಛೆ, ಗಾಳಿ ಬೇರೆ ಬರ್ತೊಟ್ಟು. ಒಂದು ಸುರಿ ಮಡ್ಲು ಕಾಯಿ ಚೆಪ್ಪುನ ಬಿಸಿ ಮಾಡಿಕೆನೆ ಬೇಕಾತ. ಹಾ, ಕಿಚ್ಚಿ ಹೊತ್ತಿತ್ತು. ಛೆ, ಕೆಟ್ಟತುನು. ಈಗ ನೋಡ ಸೂಂತ್ರಿಲಿ ಏನಾರಾದೆನಾತ. ಊದಿದೇ ಬಾತು. ಚೆಪ್ಪು ಒಮ್ಮೆ ಹೊತ್ತಿರೆ ಕೆಲ್ಸ ಹೆಂಗ ಶುರು ಮಾಡಕ್. ಹಾ, ಗಾಳಿ ಬರ್ತೊಟ್ಟು. ಹೊಗೆ ಶೀತ ಆತು. ಬಾಣ್ಲಿ ಬಿಸಿ ಆದರೆ ಎಣ್ಣೆ ಹಾಕಕ್. ಎರಡು ಚಮಚದಷ್ಟು ಎಣ್ಣೆ, ಅದು ಕಾಯಿ ಎಣ್ಣೆ ಹಾಕಿದ್ದು. ಎಣ್ಣೆ ಲಾಯ್ಕ ಬಿಸಿ ಹಾಕು. ಎಣ್ಣೆ ಕಾತು, ಎಣ್ಣೆ ಕಾದಕೊಂಡು ಬಾತು. ಅದಕ್ಕೆ ಈಗ ಎರಡು ಮೆಣಸು, ಮತ್ತೆ ಬೆಳ್ಳುಳ್ಳಿ, ಮತ್ತೆ ಲವಂಗ ಹಾಕೊಂಡದ್ದು, ಮತ್ತೆ ಒಂದು ಗೆಡ್ಡೆ ನೀರುಳ್ಳಿ. ಅಲ್ಲಿ ಹೆಂಗು ಬೇಕಾದ್ರೆ ಕಟ್ ಮಾಡಿ ಕಣಕ್ಕೆ, ಒಂದ್ ಸ್ವಲ್ಪ ಫ್ರೈ ಆಗಲಿ. ಎರಡು ಟೊಮೆಟೊ, ಇದು ಹೆಂಗು ಬೇಕಾದ್ರೆ ಕೊಯ್ತಾರೆ. ಈಗ ಮಸಾಲೆದು ಬೇಕಾಗಿ ರೆಡಿ ಮಾಡ್ಕೊಂಡೆ. ಇದರಲ್ಲಿ ಎರಡು ಟೊಮೆಟೊ, ಒಂದು ನೀರುಳ್ಳಿ, ಮತ್ತೆ ಎರಡು ಕಾಳು, ಮತ್ತೆ ಒಂದು ಗಡ್ಡೆ ಬೆಳ್ಳುಳ್ಳಿ ಚಿಕ್ಕ ಸುಲ್ದದು, ಮತ್ತೆ ನಾಲ್ಕು ಲವಂಗ ಹಾಕೊಂಡದು, ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಒಂದು ಆಗಾಕ್ಕೆ ಬೇಯಿಸಿಕೊಳ್ಳೋದು, ಸರಿಗೆ ಎಣ್ಣೆ ಹಾಕಲ್ದು, ಮತ್ತೆ ರುಚಿಗೆ ಉಪ್ಪು ಹಾಕೊಂಡು ಎರಡು ಸ್ಪೂನ್ ಖಾರದ ಹುಡಿ ಹಾಕೊಂಡದು, ಮೆಣಸು ಹುಡಿ, ಒಟ್ಟಿಗೆ ಅರಿಶಿನ ಹುಡಿ ಒಂದ್ ಸ್ವಲ್ಪ, ಮತ್ತೆ ಇದು ಎಂತಂತ ಹೇಳ್ರೆ ಕೊತ್ತಂಬರಿ ಮತ್ತೆ ಜೀರಿಗೆದು ಹುಡಿ ಅದರ ಹಾಕೊಂಬುದು ಒಂದ್ ಸ್ವಲ್ಪ. ಇದನ್ನ ನಮಗೆ ಟೇಸ್ಟ್ ಒಳ್ಳೆ ಬಂದದೆ. ಇದಿಷ್ಟು ಸಾಕು ಬಂದದ್ದು. ಮತ್ತೆ ಈಗ ಇದರ ಇಗ್ಗಿಕ್ಕೆ ಮಸಿ ಬಟ್ಟೆ ತಕ್ಕೊಬೇಕು. ಇದರ ಮಸಾಲೆ ಮಾಡಿಕೊಂಡು ಬನ್ನೆ. ಕಿಚ್ಚಿ ಅದು ಹಂಗೆ ಇರ್ಲಿ. ಬಾಣಲಿಸಿದ್ದು ಮಸಾಲೆ ರೆಡಿ ಇಟ್ಟು ನೀರ್ನ ಪಸಿಟ್ರೆ ಹಾರಿಕೊಂಡು ಬರ್ತು. ಎರಡು ಚಮಚ ಎಣ್ಣೆ ಹಾಕುದು, ಕಾಯಿ ಎಣ್ಣೆ. ಮಸಿ ಬಟ್ಟೆ ಒಟ್ಟಿಗೆ ಬೇಕು. ಎಣ್ಣೆ ಲಾಯ್ಕು ಕಾಯಿಯಲ್ಲಿ ಒಂದು ಗೆಡ್ಡೆ ಈರುಳ್ಳಿನ, ಇದು ನಾಲ್ಕು ಬೆಳ್ಳುಳ್ಳಿ ಕಟ್ಟಬಾರ್ದು. ಈಗ ಎಂತ ಗೊತ್ತಲ್ಲ, ಇದು ಹದ ಕಿಚ್ಚಿನ ಬೇಯು. ಅವಾಗ ಸ್ವಲ್ಪ ಕಿಚ್ಚಿ ಹೇಳ್ಕೊಳಕ್, ಮತ್ತೆ ಇದು ಕಿಚ್ಚಿ ಕಮ್ಮಿ ಮಾಡ್ಕೊಳಕ್.
ಫ್ರೈ ಆಯ್ತು. ಇನ್ನೆಂತ ಮಾಡುದು ಗೊತ್ತುಂಟಾ, ಮೇನ್ ನಾನು ಏನ್ ಮಾಡಿಕೆ ಬಂದೆ, ಮಶ್ರೂಮ್ ಮಸಾಲ. ಈಗ ನಾನು ಮಶ್ರೂಮ್ ಹಾಕೋಕು, ಮಶ್ರೂಮ್ ಲೈಕ್ ತೊಳ್ದಿಸ್ಕೊಂಡಲ್ದು ತೊಳ್ದು ಅದರ ಕಟ್ ಮಾಡಿ ಅಲ್ದು ಅಣಬೆಣ್ಣೆ ಈಗ ಹಾಕ್ತಾಳೆ. ಅಣಬೆಣ್ಣೆ ಎಂತ ಹೇಳಿದ್ರೆ ಫಸ್ಟ್ ಗೆ ಲೈಕ್ ತೊಳ್ಕೊಂಡು ಅದೆಲ್ಲ ಎಂತ ಸ್ವಲ್ಪ ಕ್ಲೀನ್ ಮಾಡಿಕಿಟ್ಟು, ಅದೆಲ್ಲ ಕ್ಲೀನ್ ಮಾಡಿಕೊಂಡು ಅದರ ಎರಡು ತುಂಡಾಗಿ ಮಾಡಿದ್ರು. ಇದು ಅಮ್ಮ ಮಾಡಿ ಕೊಟ್ಟು ಟ್ರೈ ಮಾಡಿ. ಈಗ ಕಿಚ್ಚಿ ಹನಿ ಕಮ್ಮಿ ಆದ ಅಂಗುಟ್ಟು ಈಗ ಕಿಚ್ಚಿ ಹಾಕೋಬಹುದು. ಇದಕ್ಕೆ ಗ್ರೆಂಪ ಅಂತ ಹೇಳ್ರೆ ಹನಿ ಸ್ವಲ್ಪ ಹಾಕೊಳಕು, ಇಲ್ಲಾರೆ ಅನ್ನೋದೆ ಚಪ್ಪೆ ಚಪ್ಪೆ ಅದೇ ಹನೀಸ್ ಅಷ್ಟೇ. ಅದ್ರ ಮತ್ತೆ ನೀರು ಬಿಟ್ಟದೆ ಒಂದ್ ಸ್ವಲ್ಪ ಈಗ ಆಗಾಗ ಲೈಕ್ ಅದೇ ನಾಲ್ಕರಿಂದ ಐದು ನಿಮಿಷ ಹಂಗೆ ಒಂದ್ ಸ್ವಲ್ಪ ಟೈಮ್ ಮಾಡಿ ಅದನ್ನು ಬೆಂದದೆ ಅದ ನೀರು ಬಿಟ್ಟುಕೊಂಡು ಬರ್ತು. ಈಗ ಕರ್ಬಿಸಿದ ಮಸಾಲೆನ ಹಾಕುದು. ಮತ್ತೆ ಇದರ ಹಿಂಗೆ ಕುಲುಕಿ ಕುಲುಕಿ ಸ್ವಲ್ಪ ಅದ್ರಲ್ಲಿ ಇರುವಂತದರೆಲ್ಲ ಶೇಕ್ ಮಾಡಿ ಲಾಯ್ಕ್ ಇದ್ ಮಾಡಿ ಅದಕ್ಕೆ ಹಾಕೊಂಬುದು. ಇದೀಗ ಹದ ಕಿಚ್ಚಲಿ ಹಂಗೆ ಬೇಯು. ಒಂದು ಹತ್ತರಿಂದ ಹದಿನೈದು ನಿಮಿಷ ಹಂಗೆ ಬೇಯಲಿದು. ಇದರಿಂದ ಹದ ಕಿಚ್ಚಲಿ ಬೇಯಿಸಿದ ಆಗ್ತದೆ. ಬಗ್ಗ ಹೊತ್ತಿತ್ತು ಅಣ್ಣದು ಮಸಾಲೆ ರೆಡಿ ಆಗ್ತಿತ್ತು. ಹಾ ಲೈಕ್ ಬೆನ್ನು ಹಿಡ್ದು ಸಾಧನೆ ಮಾಡಕ್ಕೂ ಇರುವ ಕೈ ಮಸಿ ಆಗ್ತು. ಕೈ ಮಸಿ ಮಾಡಿಕೊಂಡೇ ಸಾಧನೆ ಮಾಡುವ ಛಲಕ್ಕೆ ಪೆನ್ ಕೈಗೆ ಬಾತು. ಒಲೆ ಬಿಡಲು ಎಷ್ಟು ಜನಕ ಕುದ್ದೋಳು. ಅವರ ಹೊಟ್ಟೆ ತುಂಬಿ ಸಿಕ್ಕಲ್ಲದಿದ್ದರೂ ಮನೆಯವರ ಹಸು ಕಮ್ಮಿ ಮಾಡಿಕೆ. ಅಯ್ಯೆ ಮನೆಯವಕ್ಕೆಲ್ಲ ಬೇಸಿ ಹಾಕಿದ. ಅಯ್ಯೆ ಒಲೆ ಬುಡಲಿ ಹೊಗೆ ತಕೊಂಡು ತಕೊಂಡು ಹಾಸಿಗೆ ಹಿಡಿಯಕನ ಅಪ್ಪ ಒಲೆ ಬುಡಕ್ಕೆ ಬಂದ. ಅಯ್ಯೆ ಇಲ್ಲದ ಮನೆಯಲ್ಲಿ ದೊಡ್ಡಕ್ಕ ಗಂಜಿ ಬೇಯಿಸಿ ಕೊಟ್ಟತ್ತು. ತಮ್ಮ ತಂಗಿಯರ ಅಲ್ಗೆಯಲ್ಲಿ ನಿಲ್ಸಿಕೆ ಅಣ್ಣ ಬಾಣಸಿಗ ಆತು. ಮಸಿ ಬಟ್ಟೆ ನಂಗೆ ಇವರ ಜೀವನ ಆದ್ರೂ ಅವರ ತಮ್ಮ ತಂಗಿ ಮಕ್ಕಳ ಇದ್ದೆಗೆ ಬೇಕಾಗಿ ಹಸ್ದವ್ಗೆ ಗಂಜಿ ಊಟ ಕೊಡುವ ಕೆಲಸನ ಕಾಯಂ ಮಾಡ್ಕಂಡ. ಒಲೆ ಬುಡಲಿ ಕುದ್ದವರ ದೊಡ್ಡ ದೊಡ್ಡ ಕನಸು ಮಡಿಕೆಯಲ್ಲಿ ಗಂಜಿ ಬೆಂದಂಗೆ ಬೆಂದು ಹೋತು. ಇನ್ನು ಕೆಲವರ ನಿಂತು ಹೋದ ಜೀವನಕ್ಕೊಂದು ಹೊಸ ತಿರುವು ಸಿಕ್ಕಿದೆ. ಮಡಿಕೆ ಸೆಡೆ ಕುಡುಪುನೊಟ್ಟಿಗೆ ದೋಸ್ತಿಯಾದ ಪೆನ್ನು ಪೇಪರಂದ. ಉಪ್ಪು ಹುಳಿ ಖಾರದೊಟ್ಟಿಗೆ ಪ್ರೀತಿ ತಾಳ್ಮೆಯತ್ತ ಹೇಳುವ ಇನ್ನೆರಡು ಸಾಮಗ್ರಿ ಮಿಶ್ರ ಆಗಿ ಒಲೆ ಹೊತ್ತಿಸಿ ಮಾಡಿದ ಅಡಿಗೆ ತಿಂಬಕ್ಕೆ ಮೆಚ್ಚಿತು. ಕಿಚ್ಚಿಲ್ಲಾದ್ರೆ ಹೋಗಿ ಹೋಗಿ ಬಂದದೆ ಹನಿ ಸಡಿಕೆ ಚಪ್ಪು ತದರ ಹಾಕೊಂ ಹೊತ್ತು. ಆಗಲಿ ಅಡಿಕೆ ಚಪ್ಪ ಹಾಕಿದ್ದರಾಗಿರ್ತು.
ಈ ಸಂತೂ ಇದರಲ್ಲಿ ಸಿಕ್ಕಾಗದು ಫುಲ್ ಬಿಸಿ ಬಿಸಿ ಆಗಿದ್ದದೆ. ಇನ್ನು ಕೊತ್ತಂಬರಿ ಸೊಪ್ಪಿನ ಎಸ್ ಫೈನಲಿ ಮಶ್ರೂಮ್ ಮಸಾಲ ರೆಡಿ ಆಯ್ತು. ಹೋಗಿ 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 ನಾದರೆ ಈಗ ಇಳ್ಗಿನಿ. ಆತಮ್ಮ ಇದರ ಸುರುಗೆ ಕುಲಗಿಸಿ ಆಮೇಲೆ ನಾವು ತಿಂಬಂತ ಕಾರ್ಯಕ್ರಮ.